ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಬೆಂಡೆಕಾಯಿ ಗೊಜ್ಜು ಅಥವಾ ಬೆಂಡೆಕಾಯಿ ಹುಳಿ ಅದನ್ನ ನಾನು ಇವತ್ತು ಮಾಡ್ತಾ ಇದ್ದೀನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಮೊದಲಿಗೆ ಬೆಂಡೆಕಾಯಿ ಅರ್ಧ ಕೆಜಿ ಬೆಂಡೆಕಾಯಿನ ತೊಳೆದು ನೀಟಾಗಿ ಬಟ್ಟೆಲಿ ಒರೆಸಿ ಈ ತರ ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ ಫಸ್ಟ್ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಅದನ್ನ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ ಗೆ 2 ರಿಂದ 3 ಅಷ್ಟು ಟೊಮೆಟೊ ಹಣ್ಣು ಹಾಕೊಳ್ತಾ ಇದ್ದೀನಿ ಮೀಡಿಯಂ ಸೈಜ್ ದು ಮತ್ತೆ ಇದಕ್ಕೆ ಒಂದು ಅರ್ಧ ಕಪ್ ನಷ್ಟು ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಧನ್ಯ ಪುಡಿನ 2 ಸ್ಪೂನ್ ಅಷ್ಟು ಮಿಕ್ಸಿ ಜಾರ್ ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ಮೆಣಸಿನಕಾಯಿ ಪುಡಿ 2 ಸ್ಪೂನ್ ಅಷ್ಟು ತಗೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಅರಶಿನ ಪುಡಿ 1 ಟೀ ಸ್ಪೂನ್ ಅಷ್ಟು ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಇದೆಲ್ಲನೂವೇ ಒಟ್ಟಿಗೆ ಮಿಕ್ಸಿ ಜಾರ್ ಗೆ ಹಾಕೊಂಡು ಸ್ವಲ್ಪ ನೀರು ಸೇರಿಸಿ ನುಣ್ಣಕ್ಕೆ ರುಬ್ಕೊಳ್ಳಬೇಕಾಗುತ್ತೆ ಇಲ್ಲಿ ನಾನು ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಬೆಂಡೆಕಾಯಿನ ಈ ತರ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊಂಡು ಎಣ್ಣೆಲಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಬೆಂಡೆಕಾಯಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಲೋಳೆ ಬರೋದಿಲ್ಲ ನಾವು ಗೊಜ್ಜು ಮಾಡುವಾಗ ಅಥವಾ ಸಾಂಬಾರ್ ಮಾಡುವಾಗ ಅದಕ್ಕೋಸ್ಕರ ಬೆಂಡೆಕಾಯಿನ ಚೆನ್ನಾಗಿ ನಾವಿಲ್ಲಿ ಫ್ರೈ ಮಾಡ್ಕೊಳ್ಳಬೇಕು ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡಿದ ನಂತರ ಅದನ್ನ ಸೆಪರೇಟ್ ಆಗಿ ಒಂದು ಕಡೆ ಎತ್ತಿಟ್ಟು ಅದೇ ಸೇಮ್ ಬಾಣಲಿಗೆ ನಾನು ಮತ್ತೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದೀನಿ ನಂತರ ಸ್ವಲ್ಪ ಸಾಸಿವೆ ಸಾಸಿವೆ ಚಿಟಿಕಿಟ್ಟಿದ ಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ಳಬೇಕು ಜೀರಿಗೆ ಹಾಕೊಂಡಿದ ನಂತರ ಇಲ್ಲಿ ಸ್ವಲ್ಪ ಕಡಲೆಬೇಳೆ ಹಾಕೊಂಡಿದ್ದೀನಿ 1 ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊಂಡಿದ ನಂತರ ಕರಿಬೇವಿನ ಸೊಪ್ಪು ಇವೆಲ್ಲನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಬೇಕು ಇದೆಲ್ಲ ಫ್ರೈ ಆದ ನಂತರ ನಾನು ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಸಣ್ಣದ ಕಟ್ ಮಾಡಿ ಅದನ್ನ ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆದ್ರೆ ಸಾಕು ತುಂಬಾ ಏನು ಬ್ರೌನ್ ಆಗಿ ಏನು ಫ್ರೈ ಆಗದ ಬೇಡ ಲೈಟ್ ಆಗಿ ಫ್ರೈ ಆದ್ರೆ ಸಾಕಾಗುತ್ತೆ ಮತ್ತೆ ನಾನು ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಅದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆದ ನಂತರ ನಾವು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಸೇರಿಸ್ಕೊಳ್ಳಬೇಕು ಒಗ್ಗರಣೆಗೆ ಹಾಕೊಂಡಿದ್ದ ಮಸಾಲೆನ ಎಣ್ಣೆಲಿ ಚೆನ್ನಾಗಿ ಹುರ್ಕೊಳ್ಳಬೇಕು ನಂತರ ಮಸಾಲೆ ಸ್ವಲ್ಪ ಜಾರಲ್ಲಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಕಿ ಅದನ್ನ ಕೂಡ ಈ ಮಸಾಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನ ರುಚಿಗೆ ಅನುಸಾರವಾಗಿ ಉಪ್ಪನ್ನ ಸೇರಿಸ್ಕೊಳ್ಬೇಕು ಇದು ಸೇರಿಸ್ಕೊಂಡಿದ ನಂತರ ತಟ್ಟೆ ಮುಚ್ಚಿ ಒಂದು 5 ರಿಂದ 6 ನಿಮಿಷ ನಾವು ಮಸಾಲೆನ ಬೇಯಿಸ್ಕೊಳ್ಬೇಕಾಗತ್ತೆ ಇವಾಗ ನಾನು ಲವಂಗ ಪುಡಿ ಮತ್ತು ಚಕ್ಕೆ ಪುಡಿ ಒಂಚೂರು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಮಸಾಲೆಗೆ ಹಾಕ್ಕೊಳ್ಳಿಲ್ಲ ರುಬ್ಕೊಳ್ಳುವಾಗ ಒಂದು ಚಕ್ಕೆ ಒಂದು 4 ಲವಂಗ ರುಬ್ಕೊಳ್ಳುವಾಗ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಈ ಗೊಜ್ಜೆಲ್ಲ ಚೆನ್ನಾಗಿ ಕುದ್ದಾದ ನಂತರ ನಾನಿಲ್ಲಿ ಹುಣಸೆ ಹುಳಿನ ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟೇ ಹುಣಸೆ ಹಣ್ಣಿನ ರಸ ನೆನೆ ಹಾಕಿಟ್ಟಿದ್ದೆ ಅದನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಆಪ್ಷನಲ್ಲು ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವೇನು ಹುಣಸೆ ಹುಳಿ ಹಾಕ್ತೀವೋ ಅದಕ್ಕೆಲ್ಲ ಬೆಲ್ಲ ಹಾಕಿದ್ರೆ ಉಪ್ಪು ಹುಳಿ ಖಾರ ಎಲ್ಲನೂ ಬ್ಯಾಲೆನ್ಸ್ ಮಾಡುತ್ತೆ ಮತ್ತು ರುಚಿ ಕೂಡ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬೆಲ್ಲನ ಹಾಕೋದು ಇವಾಗ ನಾವು ಉರಿದಿರೋ ಬೆಂಡೆಕಾಯಿನ ಗೊಜ್ಜಿಗೆ ಸೇರಿಸ್ಕೊಳ್ಬೇಕು ಗೊಜ್ಜಿಗೆ ಸೇರಿಸ್ಕೊಂಡಿದ್ದ ನಂತರ ತಟ್ಟೆ ಮುಚ್ಚಿ ಮತ್ತೆ ಒಂದು 5 ನಿಮಿಷ ಬೆಂಡೆಕಾಯಿನ ಬೇಯಿಸ್ಕೊಳ್ಬೇಕು ಬೆಂಡೆಕಾಯಿನ ಈ ಥರ ಮಸಾಲೆಲಿ ಬೇಯಿಸೋದ್ರಿಂದ ಉಪ್ಪು ಖಾರ ಹುಳಿ ಸಿಹಿ ಎಲ್ಲನೂ ಬೆಂಡೆಕಾಯಿಗೆ ಹೊಂದ್ಕೊಂಡಿರುತ್ತೆ ಆವಾಗ ಬೆಂಡೆಕಾಯಿ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಬೆಂಡೆಕಾಯಿ ಗೊಜ್ಜು ಇವಾಗ ರೆಡಿಯಾಗಿದೆ ಈ ಬೆಂಡೆಕಾಯಿ ಗೊಜ್ಜು ಅನ್ನಕ್ಕೆ ಮುದ್ದೆಗೆ ದೋಸೆ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಾಗಿದ್ದರೆ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಹಂಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು